ಬೆಳ್ತಂಗಡಿಯ ದಿಡುಪೆಯಿಂದ ಸಂಸ್ಥೆ ಹೋಗುವ ರಸ್ತೆಯನ್ನು ಅಭಿವೃದ್ಧಿ ಮಾಡಲು ಶೀಘ್ರದಲ್ಲೇ ಅಧಿಕಾರಿಗಳನ್ನು ಕರೆದು ಮಾತನಾಡುತ್ತೇನೆ ಎಂದು ಮೂಡಿಗೆರೆ ಶಾಸಕಿ ನಯನ ಮೋಟಮ್ಮ ಹೇಳಿದರು. ಬೆಳ್ತಂಗಡಿ ತಾಲೂಕಿನ ಎಳನೀರು ಪ್ರದೇಶದಲ್ಲಿ ರಸ್ತೆಯನ್ನು ವೀಕ್ಷಿಸಿದ ಅವರು, ಕಲಸ ಹೊರನಾಡು ಈ ಪ್ರದೇಶದ ಜನರಿಗೆ ಹಾಸ್ಪಿಟಲ್, ವಿದ್ಯಾಭ್ಯಾಸ ಹಾಗೂ ವಿವಿಧ ಕ್ಷೇತ್ರಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಹೋಗಲು ಇದು ಬಹಳ ಹತ್ತಿರ ಇರುವುದರಿಂದ ಈ ರಸ್ತೆಯನ್ನು ಸರಿಪಡಿಸಲು ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಹಾಗೂ ಸಚಿವರನ್ನು ಭೇಟಿ ಮಾಡಿ ಕೂಡಲೇ ಪರಿಹಾರ ಕೈಗೊಳ್ಳುವುದಾಗಿ ಹೇಳಿದರು. ನಂತರ ಮಾತನಾಡಿದ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರು, ಎಳನೀರು ಸಂಸ್ಥೆ ದಿಡುಪೆ ರಸ್ತೆಗಾಗಿ ಹಲವಾರು ವರ್ಷಗಳಿಂದ ಹೋರಾಟ ಮಾಡಲಾಗುತ್ತಿದೆ. ಇವತ್ತು ನಾನು ಹಾಗೂ ಮೂಡಿಗೆರೆ ಕ್ಷೇತ್ರದ ಶಾಸಕರಾದ ನಯನ ಮೋಟಮ್ಮನವರು ಎಲ್ಲ ಅಧಿಕಾರಿಗಳ ಜೊತೆ ಸಭೆಯನ್ನು ಕರೆದು ಮಾತನಾಡಿ ಶೀಘ್ರವೇ ರಸ್ತೆಯನ್ನು ನಿರ್ಮಿಸಲು ವ್ಯವಸ್ಥೆಯನ್ನು ಮಾಡಲಾಗುವುದು ಎಂದು ಹೇಳಿದರು. ಶಾಸಕರುಗಳ ಜೊತೆ ಎರಡೂ ಕ್ಷೇತ್ರದ ಮುಖಂಡರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮೊನ್ನೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಏನು ಬೆಳಗಾಮಲ್ಲಿ ಅಧಿವೇಶನ ನಡೀತು, ಆಗ ಈ ಒಂದು ರೋಡಿನ ಪ್ರಸ್ತಾಪ ನನ್ನ ಹತ್ರ ಮಾಡಿದ್ರು. ಅವ್ರು ಹೇಳಿದ್ರು, ನೀವು ಒಂದು ಸತಿ ಈ ಒಂದು ರೋಡ್ ಬಗ್ಗೆ ಗಮನ ಹರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ರೋಡ್ ಹೋಗೋದು ಅವರ ಕ್ಷೇತ್ರದ ಮೂಲಕ ಹಾದಿಯಾಗಿ, ಆದರೆ ಅದರಿಂದ ನಮ್ಮ ಕ್ಷೇತ್ರದ ಜನಕ್ಕೆ ತುಂಬ ಉಪಯೋಗ ಆಗುತ್ತೆ ಅಂತ. ಏನೀಗ ನಾವು ಘಾಟ್ ಸೆಕ್ಷನಲ್ಲಿ ಹೋಗಬೇಕಾಗಿದೆ, ತುಂಬ ಇಷ್ಟು ಆಲ್ಮೋಸ್ಟ್ ಧರ್ಮಸ್ಥಳ ಹೋಗ್ಲಿಕ್ಕೆ ಇಷ್ಟು ಕಿಲೋಮೀಟರ್ ಆಗ್ತಾ ಇದೆ, ಅದು ಶಾರ್ಟ್ ಅಲ್ಲಿ ಆಗುತ್ತೆ ಅಂತ. ಅದರಿಂದ ಏನು ಪ್ರಯೋಜನ ಅಂದರೆ, ಒಂದು ನಮ್ಮಲ್ಲಿ ತುಂಬ ಜನ ಒಂದು ಹಾಸ್ಪಿಟಲ್ ವ್ಯವಸ್ಥೆಗೆ ಆ ಕಡೆಗೆ ಹೋಗ್ತಾರೆ, ಎರಡು ಒಂದು ಎಜುಕೇಷನ್ಗೆ ಹೋಗ್ತಾರೆ, ಮೂರನೇದು ಒಂದು ರೀತಿ ಟ್ರೇಡ್ ತುಂಬ, ಮತ್ತೆ ಇನ್ನೊಂದು ಲಾಸ್ಟ್ ಅಂದರೆ ಟೂರಿಸಮ್. ಟೂರಿಸಮ್ದು ಯಾಕಂದರೆ ಏನು ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಅದ್ರ ಹಾದಿ ಇಲ್ಲಿಗೆ ಕಲಸೇಶ್ವರ, ಹೊರನಾಡು ಮತ್ತು ಶೃಂಗೇರಿಗೆ ಹೋಗಲಿಕ್ಕೆ ಒಂದು ತುಂಬ ಜನ ಆ ಒಂದು ಹಾದಿಯಲ್ಲಿ ಬರ್ತಾರೆ. ಅದಕ್ಕೂ ಒಂದು ಒಳ್ಳೆ ಬೆಳವಣಿಗೆ ಆಗುತ್ತೆ ಈ ರಸ್ತೆ ಮೂಲಕ ಸಂಚಾರ ಒಂದು ನಾವು ಜನ ಪರವಾಗಿ ಮಾಡಿದ್ರೆ ಅಂತ ಅವರು ಒಂದು ಚಿಂತನೆ ನನ್ನ ಮುಂದೆ ಪ್ರಸ್ತಾಪ ಇಟ್ಟರು. ಅದಕ್ಕೆ ಆಯಿತು, ನಾನು ಬಂದು ಖುದ್ದಾಗಿ ನೋಡ್ತೀನಿ ಅಂತ ಹೇಳಿ ಅವ್ರ ಹತ್ರ ಅವರ ಒಂದು ಇದು ಒಂದು ಒಳ್ಳೆ ಯೋಚನೆಗೆ ನಾನು ಒಂದು ಇದು ಕೊಡೋಣ ಅಂತ, ಅವರಿಗೆ ಸಾಥ್ ಕೊಡೋಣ ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ಅದಕ್ಕೆ ಅವ್ರ ಜೊತೆ ನಾನು ಮಾತಾಡಿ ಒಂದು ಟೈಮ್ ಫಿಕ್ಸ್ ಮಾಡಿಬಿಟ್ಟು ಎಲ್ಲ ಅಧಿಕಾರಿಗಳನ್ನು ಕೂಡ ಕರೆಸಿ, ಮತ್ತು ನಮ್ಮ ಎರಡು ಭಾಗದ ಮುಖಂಡರುಗಳು ಕೂಡ ಇಲ್ಲಿ ಬಂದಿದ್ದಾರೆ. ಯಾಕಂದರೆ ನಮ್ಮ ಮೂಲ ಉದ್ದೇಶ ಬೇರೆ, ಇಬ್ಬರು ಬೇರೆ ಬೇರೆ ಪಕ್ಷದವರು, ಆದರೆ ಜನ ಹಿತಕ್ಕೋಸ್ಕರ ನಮ್ಮ ಒಂದು ಪ್ರಯತ್ನ ಇದು. ಆ ಪ್ರಯತ್ನಕ್ಕೆ ನಾವು ಜೊತೆಯಾಗಿ ಕೆಲಸ ಮಾಡಿದರೆ ಒಂದು ಏನಾದರೂ ಪರಿಹಾರ ಅಥವಾ ಒಂದು ಪ್ರತಿಫಲ ಈಡೇರುತ್ತೆ ಅಂತ ನನ್ನ ನಂಬಿಕೆ. ಸೊ ಇನ್ನು ನೆಕ್ಸ್ಟು ಈಗ ನಾವು ವೈಲ್ಡ್ ಲೈಫ್ ಡಿ ಎಫ್ ಒ ಹತ್ರ ಮಾತಾಡಿದ್ದೀವಿ, ಅವರು ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಬಂದು ಚಾರ್ಜ್ ತೊಗೊಂಡಿದ್ದಾರೆ. ಸೊ ಅದನ್ನು ನಾವು ಮುಂದೆ ಅರಣ್ಯ ಮಂತ್ರಿಗಳ ಮುಂದೆ ಪ್ರಸ್ತಾಪ ಇಡಬೇಕು, ಮತ್ತು ಅಲ್ಲಿ ಮೇಲ್ಮಟ್ಟದ ಅಧಿಕಾರಿಗಳನ್ನೂ ಕರೆಸ್ಬಿಟ್ಟು ಜಂಟಿಯಾಗಿ ಒಂದು ಸಭೆ ಮಾಡಿ ಈ ಒಂದು ರೋಡಿನ ವಿಚಾರ ಅವ್ರ ಮುಂದೆ ಇಟ್ಬಿಟ್ಟು ಹೇಗೆ ಇದನ್ನು ಬಗೆಹರಿಸಬಹುದು ಅಂತ ನಾವು ಅವ್ರ ಜೊತೆ ಚರ್ಚೆ ಮಾಡಬೇಕು ಅಂತ ಒಂದು ನಿರ್ಧಾರ ತೊಗೊಂಡಿದ್ದೀವಿ. ಇನ್ನೇನು ಅಧಿವೇಶನ 12ನೇ ತಾರೀಕು ಮುಂದಿನ ತಿಂಗಳು ಶುರು ಆಗ್ತಾ ಇದೆ, ಅದರಿಂದ ನಮಗೆ ಅನುಕೂಲ ಆಗುತ್ತೆ ಅಂತ